ಸಂಜೀವ ಉಳ್ಕೊಂಡದೆ ಹೌದನವಾ ಹಂಗಾದ್ರೆ ಆಸ್ಪತ್ರೆ ತಗೊಂಡ್ ನೋಡ್ರಿ ಜೀವ ಉಳಿದು ಉಳಿಬಹುದು ಅಯ್ಯೋ ಯಾಕೆ ಅಳ್ತಿದ್ಯಾ ಮಾಯಾ? ನಾನ್ ಅಂಜಲಿಗೆ ಏನು ಮಾಡಿಲ್ಲ ಸನ್ನಿಧಿ, ನನ್ ಮೇಲೆ ಆಣೆ. ನೀನೇ ಹೇಳು, ನಾನು ಅಂಜಲಿನ ಸಾಯಿಸ್ತೀನ? ನಾನ್ ಅಷ್ಟೊಂದು ಕೆಟ್ಟವಳ? ಎಲ್ರು ನಾನೇ ಅವಳ ಬೆಟ್ಟದಿಂದ ತಳ್ಳಿದ್ದೀನಿ ಅನ್ನೋ ತರ ಮಾತಾಡ್ತಾರೆ. ಬಾಬ ಅಖಿಲ್ ಸೀತ ಯಾರು ನನ್ನ ಜೊತೆ ಮಾತಾಡ್ತಿಲ್ಲ. ಮತ್ತೆ ನೀನು ಯಾರಿಂಗ್ ಯಾಕೆ ಅಲ್ಬಿದ್ದಿತ್ತು? ಅದರಿಂದಲೇ ಎಲ್ರಿಗೂ ಡೌಟ್ ಬಂದಿತ್ತು. ನಾನು ಆ ಬೆಟ್ಟಕ್ಕೆ ಹೋಗ್ಲೇ ಇಲ್ಲ ಸನ್ನಿಧಿ. ತುಂಬ ಬಿಸಿಲಿತ್ತು ಅಂತ ಮರದ ನೆಳಲ್ಲೇ ಕೂತಿದ್ದೆ. ಅಂಜಲಿ ಹೊರಗಡೆ ಹೋಗಿದ್ ನಾನು ನೋಡ್ಲೇ ಇಲ್ಲ. ಹೋಗ್ಲಿ ಬಿಡು, ಅಳ್ಬೇಡ. ಅಂಜಲಿ ಸಿಕ್ಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಸಿಗದೆ ಹೋದ್ರೆ ಹಾಗೇನು ಆಗಲ್ಲ ಮಾಯಾ, ಅವಳು ಸಿಕ್ಕೇ ಸಿಗ್ತಾಳೆ. ದೇವ್ ನಮ್ಗೆ ಅಷ್ಟೊಂದು ಅನ್ಯಾಯ ಮಾಡಲ್ಲ. ಅಂಜಲಿಗೇನಾದ್ರೂ ಆಗಿದ್ರೆ ಆಗ ನಾನೇ ಅವಳ ಕೊಲೆ ಮಾಡಿದ್ದು ಅಂತ ಹೇಳ್ತಾರ, ನನ್ನ ಜೈಲಿಗೆ ಕಳಿಸ್ತಾರ. ನಾವಿಬ್ರು ಎಷ್ಟೇ ಜಗಳ ಆಡ್ಬೋದು, ಆದರೆ ಸಾಹಸೋ ಅಷ್ಟು ಕ್ರೂರಿ ಅಲ್ಲ. ನೀನೇನು ಮಾಡಿಲ್ಲ ಅಂತ ನನಗೆ ಗೊತ್ತು, ಆದರೆ ಈಗ ಯಾಕದೆಲ್ಲ ಬಿಡು. ನಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅಂಜಲಿ ನಾವು ಹುಡ್ಕೋಕೆ ಹೋಗ್ತಿದ್ದೀವಿ, ನೀನು ಬರ್ತೀಯಾ ನಮ್ಮ ಜೊತೆ? ನಾನು ಬರಲ್ಲ. ಅಲ್ಲೆಲ್ಲರೂ ನಾನೇ ಅವಳನ್ನ ಕೊಲೆ ಮಾಡಿದ್ದೀನಿ ಅನ್ನೋ ಥರ ಮಾತಾಡ್ತಾರೆ, ನನಗೆ ಭಯ ಆಗ್ತಿದೆ. ನೀನು ಬರ್ತಾ ಇದ್ರೆ ಆಗಲೂ ಅನುಮಾನ ಬರುತ್ತೆ, ಆಗೆಲ್ಲ ಹೆದರ್ಕೋಬೇಡ. ನಿನ್ನಲ್ಲಿ ಸತ್ಯ ಇದ್ರೆ ನಿನಗೇನೂ ಆಗಲ್ಲ, ಅಂಜಲಿಗೂ ಏನೂ ಆಗಲ್ಲ. ನೀನು ತಪ್ಪು ಮಾಡಿದ್ರೆ ಒಪ್ಕೊಂಬಿಡು, ಇಲ್ಲಾಂದ್ರೆ ಧೈರ್ಯವಾಗಿರು ಅಷ್ಟೇ. ತಿಂಡಿ ತಿಂದ್ಯಾ ಮಾಯಾ? ಫಸ್ಟ್ ಮುಖ ತೊಳ್ಕೊಂಡು ತಿಂಡಿ ತಿನ್ನು, ಅಕ್ಕ ಭಾವನ ಜೊತೆ ಬಾ, ನಾ ಮುಂದೆ ಹೋಗಿರ್ತೀವಿ. ಸರಿನಾ? ಫೋಟೋ ತಗೊಂಡು ಹೋದ್ಲು, ಬಹುಶಃ ಅದ್ರ ಬಗ್ಗೆನೇ ಏನೋ ಹೇಳೋದಿತ್ತೇನು. ಅದೇ ಟೈಮ್ಗೆ ಹೀಗಾಗಿದೆ ಅಂದರೆ ಆ ಫೋಟೋಗೂ ಅವಳು ನಾಪತ್ತೆ ಆಗಿದ್ದಕ್ಕೂ ಏನಾದರೂ ಲಿಂಕ್ ಇದೆಯಾ? ಹಲೋ ಹಲೋ, ನಾನು ಇನ್ಸ್ಪೆಕ್ಟರ್ ನಟರಾಜ್ ಮಾತಾಡ್ತಾ ಇರೋದು. ಸಿದ್ಧಾರ್ಥ ಅವರ? ಹಾಂ ಸರ್, ಹೇಳಿ. ಒಂದು ಹುಡುಗಿ ಸಿಕ್ಕಿದ್ದಾಳೆ, ನೀವು ಕೊಟ್ಟಿದ್ರಲ್ಲ ಫೋಟೋ, ಆ ಥರನೇ ಇದ್ದಾಳೆ. ಸರ್, ಅವಳು ಬ್ಲ್ಯಾಕ್ ಕಲರ್ ಪ್ಯಾಂಟ್ ಹಾಕಿದ್ಲು,
ಸ್ಟ್ರೈಪ್ ಟೀ ಶರ್ಟ್ ಸರ್. ಸ್ಟ್ರೈಪ್ ಅಲ್ಲಿ ರೆಡ್ ಇತ್ತು, ವೈಟ್ ಇತ್ತು, ಬ್ಲ್ಯಾಕ್ ಇತ್ತು ಸರ್. ನೀವು ಒಂದ್ಸಾರಿ ಇಲ್ಲಿಗೆ ಬಂದು ಕನ್ಫರ್ಮ್ ಮಾಡ್ತೀರಾ? ಹಾಂ ಸರ್, ಬರ್ತೀವಿ, ಈಗಲೇ ಬರ್ತೀವಿ. ಚಿಕ್ಕಬಳ್ಳಾಪುರ ಮೇನ್ ರೋಡಲ್ಲಿ ಸಿಟಿ ಹಾಸ್ಪಿಟ್ಲಿಗೆ. ಹಾಸ್ಪಿಟ್ಲಾ? ಏನಾಯ್ತು ಸರ್, ಕಂಡೀಷನ್ ಹೇಗಿದೆ, ಈಗ ಹೇಗಿದಲ್ಲ ಸರ್? ನೀವು ಇಲ್ಲಿಗೆ ಬಂದು ಮೊದಲು ನಿಮ್ಮ ತಂಗಿ ಹೌದಾ ಅಲ್ವಾ ಅಂತ ನೋಡಿ. ಅಲ್ಲ, ಆ ಹುಡುಗಿ ಅಲ್ಲಿಂದ ಹೆಂಗೆ ಬಿದ್ದಿರಬೇಕು? ಹಾಂ, ಬಿದ್ದಿದ್ದಲ್ಲ, ಯಾರೋ ಬೀಳ್ಸಿದ್ದು. ಅದು ಬೀಳೋಂಥ ಜಾಗ ಅಲ್ಲ, ಆ ಹೆಣ್ಣು ಮಗನೇ ಆರಿರಬೇಕು. ಪೊಲೀಸ್ನವರು ಇಲ್ಲೇ ನಿಂತವ್ರೆ, ಮೆತ್ತು ಮಾತಾಡು, ಆಮೇಲೆ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ಬಿಡ್ತಾರೆ. ಸರ್, ಎಲ್ಲಿದ್ದಾಳೆ, ಯಾವ ವಾರ್ಡು? ಐ ಸಿ ಯುಗೆ ಅಡ್ಮಿಟ್ ಮಾಡಿದ್ದಾರೆ, ಗೌರ್ಮೆಂಟ್ ಹಾಸ್ಪಿಟಲಿ ಫಸ್ಟ್ ಏಡ್ ಮಾಡಿದ್ರು. ಕಂಡೀಷನ್ ಸೀರಿಯಸ್ ಆಗಿದೆ, ಇಲ್ಲಾಗಲ್ಲ ಅಂತ ಹೇಳಿದ್ರು. ಇಮ್ಮಿಡಿಯೇಟ್ ಆಗಿ ಇಲ್ಲಿಗೆ ಅಡ್ಮಿಟ್. ಸರ್, ಇವಾಗ ಹೇಗಿದ್ದಾಳೆ ಸರ್? ಗೊತ್ತಿಲ್ಲ, ನಾನು ಡಾಕ್ಟರ್ ಕಾಯ್ತಾ ಇದ್ದೀನಿ. ಏನಾಗಿದೆ ಸರ್, ಬಿದ್ದು ಏಟಾಗಿದೆಯಾ ಅಥವಾ ಯಾರಾದರೂ? ನಿಮಗೆ ಇಲ್ಲಿ ಸಿಕ್ಕಿದ್ಲು ದೇವಸ್ಥಾನದ ಹತ್ರನ ಅಥವಾ ಕಾಡಲ್ಲ. ಇವರು ಸೊಪ್ಪಿ ಅಂತ ಬೆಟ್ಟಕ್ಕೆ ಬಂದಿದ್ರು, ಅಲ್ಲೇ ರೆಸಾರ್ಟ್ ಹಿಂದ್ಗಡೆ ಇದೆಯಲ್ಲ ಆ ಬೆಟ್ಟಕ್ಕೆ, ಬೆಟ್ಟದ ಬುಡದಲ್ಲಿ ಒಂದು ಮರದಲ್ಲಿ ಸಿಗಾಕೊಂಡಿದ್ರಂತೆ. ಇವ್ರು ತಕ್ಷಣ ಕೇಳಿ ಕೇಳಿಸಿ ನಮಗೆ ಫೋನ್ ಮಾಡಿದ್ದಾರೆ, ಜೀವ ಇದೆ, ಇನ್ನೂ ಹೋಗಿಲ್ಲ ಅಂತ ಗೊತ್ತಾದ ಕೂಡಲೇ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇರಲಿ ಬಿಡಪ್ಪ, ಇನ್ನು ಎಳೆ ವಯಸ್ಸಿದ್ದಂಗಿದೆ ನೋಡಿ, ನಮಗೂ ಕರುಳು ಚುರುಕಂತು. ಆಕೆ ಯಾಕೆ ಒಬ್ಬಳನ್ನೇ ಕಳ್ಸಕ್ ಹೋದ್ರಿ? ನೀವು ಯಾರಾದ್ರೂ ಜೊತೆಲಿ ಬರೋದಲ್ವಾ? ಹೀಗಾಗತ್ತೆ ಅಂತ ನಮ್ಗೆ ಯೋಚನೆ ಇರಲಿಲ್ಲ ಸರ್. ನಾವು ದೇವಸ್ಥಾನದಲ್ಲಿ ಇದ್ವಿ, ಅವಳು ಅಲ್ಲಿಗೆ ಬರ್ತೀನಿ ಅಂತ ಹೊರಟಿದ್ಲು, ಬರ್ಫಾಗ ಬಿದ್ದಿದ್ದಾಳೆ. ಸ್ವಾಮಿ, ಆ ಜಾಗ ಬೀಳೋ ಅಂಥದ್ದಲ್ಲ, ಬೀಳ್ಬೇಕು ಅಂದ್ರೆ ಯಾರನ್ನ ತಳ್ಳಬೇಕು. ಇಲ್ಲಿ ತನಕ ಅಲ್ಲಿ ಯಾರು ಬಿದ್ದು ದಾಖಲೆನೇ ಇಲ್ಲ. ಯಾರೋ ಕಿಡಿಗಡಿಗಳು ಮಾಡಿರೋ ಕೆಲಸ ಇರಬೇಕು ಅನ್ಸುತ್ತೆ. ಹೇಗೂ ಪೊಲೀಸ್ ಅಪ್ಪನವ್ರು ಇಲ್ಲೇ ಇದ್ದಾರೆ, ನೀವೇ ಕೇಳ್ಬಿಡಿ. ನಾವು ಹೇಳಕ್ ಹೋದ್ರೆ ನಮ್ಮ ಕುತ್ತಿಗೆಗೆ ಬರುತ್ತೆ, ನಾಳೆ ನಾವು ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ ಸ್ವಾಮಿ. ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನೋಡೋಣ ಏನಾಗತ್ತೆ ಅಂತ. ಬನ್ನಿ, ಡಾಕ್ಟರ್ ನೋಡೋಣ. ಶೋರ್. ಡಾಕ್ಟ್ರೆ, ಇವರೆಲ್ಲ ಪೇಷಂಟ್ ಕಡೆಯವರು, ಈಗ ಪೇಷಂಟ್ ಕಂಡೀಷನ್ ಹೇಗಿದೆ? ಪ್ರೈಮರಿ ಚೆಕಪ್ ಮಾಡಿದ್ದೀನಿ, ಎಕ್ಸ್ರೇ ತೆಗಿಯೋಕೆ ಹೇಳಿದ್ದೀನಿ, MRI ಮಾಡಬೇಕು. ಜೀವಕ್ಕೇನು ತೊಂದರೆ ಇಲ್ವಾ ಡಾಕ್ಟರ್? ಅದನ್ನೀಗಲೇ ಹೇಳೋದು ತುಂಬ ಕಷ್ಟ, ಅವ್ರ ಕಂಡೀಷನ್ನು ತುಂಬ ಕ್ರಿಟಿಕಲ್ ಆಗಿದೆ. ತುಂಬಾ ಏಟ್ ಬಿದ್ದಿದೆ, ಮೈಯೆಲ್ಲ ಊದ್ಕೊಂಡಿದೆ, ಬಿದ್ದು ತುಂಬಾ ಹೊತ್ತಾಗಿರೋದ್ರಿಂದ ಕೆಲವು ಕಡೆ ಬ್ಲಡ್ ಕ್ಲಾಟ್ ಆಗಿದೆ. ಸೊ ಈಗಿರೋ ಕಂಡೀಷನ್ ಅಲ್ಲಿ ನಾನೇನು ಭರವಸೆ ಕೊಡಕ್ಕಾಗಲ್ಲ. ಥ್ಯಾಂಕ್ ಗಾಡ್, ಅವಳು ಸತ್ರೆ, ನಾನು ಗೆದ್ದೆ. ಟೆಸ್ಟ್ ರಿಪೋರ್ಟ್ ಬಂದ್ಮೇಲೆ ಫ್ರ್ಯಾಕ್ಚರ್ ಆಗಿದೆಯಾ, ಆಪರೇಷನ್ ಬೇಕಾಗ್ಬೋದಾ ಏನು ಅಂತ ಹೇಳ್ತೀನಿ. ಡಾಕ್ಟರ್, ಸ್ವಲ್ಪನಾದರೂ ಪ್ರಜ್ಞೆ ಇದೆಯಾ, ಮಾತಾಡ್ತಾಳ? ಪ್ರಜ್ಞೆ ಇರಕ್ಕೆ ಹೇಗಪ್ಪ ಸಾಧ್ಯ?